My dear students, after the celebration of Dasara, now today I will try to give some questions which are related with the chapter called the principles of inheritance and variations. So my humble request in my students is that you please go through the questions which are written on the board and try to solve all the questions which are written on the board. Afterwards, if any doubts related with this chapter, we shall discuss in later classes. But for today's concern, now I will give questions. They are worth of 1 mark questions, 2 mark questions, 3 mark questions, and as well the 5 mark questions which are related with. Anyway, still we incompleted the one part, that is the diseases which are caused due to the genetic disorders. Anyway, we already discussed some disorders related with the Mendelian disorder, but regarding this chromosomal disorder, still we have to discuss about them. But tomorrow I am going to discuss about the chromosomal disorders which are related with. Now today let us start with the questions which are concerned with the chapter called the principles of inheritance and variations. Now first 1 mark questions. 1 mark questions. Okay. So questions carrying 1 mark each. Define the following terms. Define the following terms. Define the following terms. So, is there any one? The first one, genetics. Genetics. Next, alleles. The third one, phenotype. Phenotype. Next, genotype. Next, dominant factor. Next, autosomes. Next, heterozygous condition. Heterozygous condition. Heterozygous condition. Next one, recessive factor. Recessive factor. Next, monohybrid cross. Monohybrid cross. Next question, dihybrid cross. Next, homozygous condition. Homozygous condition. Hige sari sumaru ondu 11 definitions ivu neevu
ಕಂಪಲ್ಸರಿ ಕಲ್ತಿರ್ಬೇಕು. ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಈ ಅನ್ನದಲ್ಲಿ ಯಾವ್ದು ಬೇಕಾದರೂ ಕೇಳ್ಬೋದು. ವಾಟ್ ಈಸ್ ಜೆನೆಟಿಕ್ಸ್ ಅಂತ ಇರ್ಬೋದು, ಅಥವಾ ವಾಟ್ ಈಸ್ ಅಲೆಲ್ಸ್ ಅಂತ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಫಿನೋಟೈಪ್ ಅಂತ ಹೇಳಿದ್ರೆ ಏನು, ಜಿನೋಟೈಪ್ ಅಂತಂದ್ರೆ ಏನು, ಡಾಮಿನೆಂಟ್ ಫ್ಯಾಕ್ಟರ್ ಅಂತ ಯಾವ್ದಕ್ಕೆ ಕರೀತಾರೆ, ಆಟೋಸೋಮ್ಸ್ ಅಂತಂದ್ರೆ ಏನು, ಅದೇ ರೀತಿಯಲ್ಲಿ ಹೆಟ್ರೋಸೈಕಸ್ ಕಂಡೀಷನ್ ಅಂತ ಹೇಳಿದ್ರೆ ಯಾವ್ದಕ್ಕೆ ಹೇಳ್ಬೇಕು, ರಿಸೆಸಿವ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಏನು, ಮಾನೋಹೈಬ್ರಿಡ್ ಕ್ರಾಸ್ ಅಂತ ಯಾವ್ದಕ್ಕೆ ಹೇಳ್ಬೇಕು, ವಿತ್ ಎಕ್ಸಾಂಪಲ್ ಡೈಹೈಬ್ರಿಡ್ ಕ್ರಾಸ್, ಆಮೇಲೆ ಹೋಮೋಸೈಕಸ್ ಕಂಡೀಷನ್. ಇವಿಷ್ಟು ವಿದ್ಯಾರ್ಥಿಗಳೇ ನಿಮಗೆ ನೆನಪಿರ್ಬೋದು, ನಾವು ಈ ಒಂದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ಸ್ ಅನ್ನೋ ಒಂದು ಚಾಪ್ಟರ್ ಅನ್ನ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನಾನು ಜಾನ್ ಗ್ರಿಗರ್ ಮೆಂಡೆಲ್, ಇವತ್ತೇ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳಿ ಕರಿತೀವಿ, ಅವ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನು ಕೊಡ್ತಾ ಲಾಸ್ಟಿಗೆ ನಾನು ಒಂದು ಮಾತನ್ನ ಹೇಳಿರೋದಿತ್ತು. ಎಂಟೈರ್ ಚಾಪ್ಟರ್ ಏನಿದೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ಸು, ಅದು ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ದ ಟೆಕ್ನಿಕಲ್ ಟರ್ಮ್ಸ್. ಟೆಕ್ನಿಕಲ್ ಟರ್ಮ್ಸ್ ಕಂಪಲ್ಸರಿಯಾಗಿ ಕಲ್ತಿರ್ಬೇಕು. ಆ ಟೆಕ್ನಿಕಲ್ ಟರ್ಮ್ಸ್ ಬೇರೆ ಯಾವಾಗ ಆಲ್ಮೋಸ್ಟ್ ಒಂದು 17-18 ಟೆಕ್ನಿಕಲ್ ಟರ್ಮ್ಸನ್ನು ನಾವು ಲಿಸ್ಟ್ ಮಾಡಿದ್ದೆವು. ಪ್ರತಿಯೊಂದನ್ನು ಕೂಡ ಯಾವ ರೀತಿ ಡಿಫೈನ್ ಮಾಡಬೇಕನ್ನೋದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಈ ಒಂದು ಏನು 16-17 ಆ್ಯಕ್ಚುಲಿ ಇಲ್ಲಿ ಕ್ವಶನ್ಸಲ್ಲಿ ಒಂದು 11 ಹಾಕಿದ್ದೀರಿ ನಿಜ, ಬಟ್ ಈ 11 ಜೊತೆಗೆ ಇನ್ನೂ ಉಳಿದಂತೆ ಒಂದು 5-6 ಟೆಕ್ನಿಕಲ್ ಟರ್ಮ್ಸ್ ಬರುತ್ತೆ. ಅವನ್ನು ನೀವು ಟೆಸ್ಟ್ ಕ್ರಾಸ್, ಬ್ಯಾಕ್ ಕ್ರಾಸ್, ಇದಂತೆ ಡಾಮಿನೆಂಟು, ರಿಸೆಸಿವ್ ಅಲೆ, ಹೋಮೋಸೈಗಸ್, ಹೆಟ್ರೋಸೈಗಸ್ ಅಂದ್ರೆ ಏನು, ಜೆನೆಟಿಕ್ಸ್ ಅಂತಂದ್ರೆ ಏನು, ಫಿನೋಟೈಪ್, ಜಿನೋಟೈಪ್, ಇದಂತೆ ಸೊ ಪೇರ್ ಆಫ್ ಅಲೆಲ್ಸ್ ಅಂದ್ರೆ ಏನು, ಇವೆಲ್ಲವನ್ನ ನೀವು ಬರೀಲಿಕ್ಕೆ ಬರಬೇಕು. ಅಷ್ಟು ಪ್ರಾಕ್ಟೀಸ್ ನೀವು ಮಾಡಲೇಬೇಕು. ಸೊ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಒನ್ ಮಾರ್ಕ್ಸ್ ಕ್ವಶನ್ಸಲ್ಲಿ ಇದು ಕಂಪಲ್ಸರಿ ಯಾವುದಾದ್ರೂ ಒಂದು ಕೇಳ್ತಾನೆ. ಆದ್ದರಿಂದ ಇಟ್ ಈಸ್ ಮೈ ಅಡ್ವೈಸ್, ಸಿನ್ಸಿಯರ್ ಅಡ್ವೈಸ್ ಫಾರ್ ಮೈ ಸ್ಟೂಡೆಂಟ್ಸ್ ಟು ಮೇಕ್ ಇಟ್ ಪ್ರಾಕ್ಟೀಸ್ ಟು ಡಿಫೈನ್ ದ ಟರ್ಮ್ ಆಫ್ ದೀಸ್ ಫಾಲೋಯಿಂಗ್ ಜೆನೆಟಿಕ್ಸ್ ಅಲೇಸ್, ಫಿನೋಟೈಪ್, ಜಿನೋಟೈಪ್, ಡಾಮಿನೆಂಟ್ ಅಲೇ ಅಥವಾ ಫ್ಯಾಕ್ಟರ್, ಆಟೋಸೋಮ್ಸ್, ಹೆಟ್ರೋಸೈಗಸ್ ಕಂಡೀಷನ್, ರಿಸೆಸಿವ್ ಫ್ಯಾಕ್ಟರ್, ಮಾನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್ ಅಂಡ್ ಆಸ್ ವೆಲ್ ಹೋಮೋಸೈಗಸ್ ಕಂಡೀಷನ್. ಇದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ಬರ್ಕೊಳ್ಳಿ ಒಂದು ನೋಟ್ಬುಕ್ಕಲ್ಲಿ ಕ್ವಶನ್ಸ್ ಬರ್ಕೊಂಡು ಪ್ರತಿಯೊಂದಕ್ಕೂ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇದು ಒಂದು ಮಾರ್ಕ್ಸಿನ ಕ್ವಶನಲ್ಲಿ ಒಂದೇ ಕ್ವಶನನ್ನು ನಾನು ಈ ರೀತಿ ಬರ್ದಿದ್ದೆ. ಡಿಫೈನ್ ಮಾಡಿ ಅಂತ ಹೇಳಿ, ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್. ಇನ್ನು ನೆಕ್ಸ್ಟ್ ನೋಡೋಣ, ಇನ್ನು ಯಾವ್ಯಾವ ಒಂದು ಮಾರ್ಕ್ಸ್ ಕ್ವಶನ್ಸ್ ಎಕ್ಸಾಮ್ನಲ್ಲಿ ಕೇಳಲಿಕ್ಕೆ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಪ್ರಯತ್ನ ಮಾಡಬೇಕು, ಅರ್ಥ ಮಾಡ್ಕೊಳ್ಳಿ. ಓಕೆ ನೋಡಿ, ಮುಂದೆ ಎರಡನೇ ಕ್ವಶನ್, ಒನ್ ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಎರಡನೇ ಕ್ವಶನ್, ಹೂ ಪ್ರಪೋಸ್, ಹೂ ಪ್ರಪೋಸ್ಡ್ ದಿ ಕ್ರೋಮೋಸೋಮ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. Phenotypic ratio of monohybrid cross. Fourth question. Mention the phenotypic ratio of dihybrid cross.
dihedral cross. Why human male is called heterogametic? Sex determination in birds. Next, what are allosomes? क्वेश्चन्स ओदोण सल क्लियर आगे सो इल्ली एरडने क्वेश्चन वन मार्क्स क्वेश्चन इवु कूड इवुगळल्लि एरडने क्वेश्चन एनिदे हु प्रपोज द क्रोमोसोमल थियरी आफ् इनहेरिटेन्स क्रोमोसोमल थियरी आफ् इनहेरिटेन्स अन्न यारु प्रपोज माडिदारे अन्नोदु पॉइंट अदे रीति मेन्शन द फिनोटाइपिक रेशियो आफ् मोनोहैब्रिड क्रॉस सो mention the phenotypic ratio of dihybrid cross adhe reethi why human male is called heterogametic anta helidru so heterogametic andre gametic condition nu bere bere irodakke yen karana anthe helu yaake adhe human females are homogametic give reason andre male heterogametic female homogametic ಕಾರಣವನ್ನು ಕೊಡಿ ಅಂತ ಕೇಳಿರುವಂಥದ್ದು ನೆಕ್ಸ್ಟ್ ನೇಮ್ ದ ಮೆಥಡ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಬರ್ಡ್ಸ್ ಬರ್ಡ್ಸಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಅನ್ನು ಯಾವ ರೀತಿ ನಾವು ಮೆನ್ಷನ್ ಮಾಡ್ತೀವಿ ಹೆಸರನ್ನು ಸೂಚಿಸಿ ಅಂತ ಕೇಳಿರುವಂಥದ್ದು ಎಂಟನೇ ಬಂದು ವಾಟ್ ಆರ್ ಅಲೋಸೋಮ್ಸ್ ನಿಮಗೆ ಗೊತ್ತಿರಲಿ ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಆಟೋಸೋಮ್ಸ್ ಅಂತ ಮತ್ತು ಅಲೋಸೋಮ್ಸ್ ಅಂತ ಇರ್ತವೆ ಆಟೋಸೋಮ್ಸ್ ಅಂತಂದರೆ ಅವು ಸೊಮ್ಯಾಟಿಕ್ ಕ್ರೋಮೋಸೋಮ್ಸು ನಥಿಂಗ್ ಬಟ್ ದ ಬಾಡಿ ಕ್ರೋಮೋಸೋಮ್ಸ್ ಅಂತ ಹೇಳ್ತೇವೆ ಅಲೋಸೋಮ್ಸ್ ಅಂತಂದರೆ ಪ್ಯೂರ್ಲಿ ದೇ ಆರ್ ಕನ್ಸರ್ನ್ ವಿತ್ ದ ಸೆಕ್ಸ್ ಆಫ್ ಆನ್ ಇಂಡಿವಿಜುವಲ್ ಆದ್ದರಿಂದ ಅದನ್ನು ನಾವು ಆಟೋಸೋಮ್ಸು ಮತ್ತು ಅಲೋಸೋಮ್ಸ್ ಅಂತ ಹೇಳ್ತೇವೆ ಇಲ್ಲಿ ವಾಟ್ ಆರ್ ಅಲೋಸೋಮ್ಸ್ ಅಂತ ಹೇಗೆ ಇದೆಯೋ ನಾವು ಕ್ವೆಶ್ಚನ್ ಕ್ರಿಯೇಟ್ ಮಾಡ್ಬೋದು ಮತ್ತು ವಾಟ್ ಆರ್ ಆಟೋಸೋಮ್ಸ್ ಅನ್ನೋದು
ಕ್ರೋಮೋಸೋಮ್ಸ್. ಆಟೋ ಅಂದ್ರೆ ಬಾಡಿ ಕ್ರೋಮೋಸೋಮ್ಸ್ ಅಂತೇಳಿ ಆಟೋ ಜೋಮ್ಸ್ ಅಂತ. ಅದರ್ ಜೋಮ್ಸ್ ಅಂತಂದ್ರೆ ಸೆಕ್ಸ್ ಕ್ರೋಮೋಸೋಮ್ಸ್, ಪ್ಯೂರ್ಲಿ ದೇ ಆರ್ ರಿಲೇಟೆಡ್ ವಿತ್ ಸೆಕ್ಸ್ ಆಫ್ ಅನ್ ಇಂಡಿವಿಜುವಲ್. ಓಕೆ, ಸೊ ವಾಟ್ ಆರ್ ಆಟೋಸೋಮ್, ಇವಿಷ್ಟು ಕೂಡ ನೀವು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ, next state the law of dominance. State the law of dominance. State the law of segregation. State the law of segregation. State the law of segregation. Next, state the law of independent assortment. State the law of independent assortment. In number, how many genotypes would you expect for three alleles, controlling three blood groups? In human beings, next one, which amino acid glutamic at the sixth position of beta chain of hemoglobin? Beta chain of hemoglobin. Once again, which amino acid replaces glutamic at the sixth position of beta chain of hemoglobin? Students, so these are also expected questions in the annual examination. Just we shall try to read the
the questions and just you see state the law of dominance. Law of dominance andre enu ant heli state the law of segregation adu kuda nu okay state the law of independent assortment. How many genotypes would you that is expect for three alleles controlling there are three blood groups in human beings. Idu one question. Amale which amino acid replaces glutamine at the sixth position of beta chain of hemoglobin. Nan idella tabakkenu helikottiddittu. So valine unknown it will replaces the glutamine acid value. So that is there. So you read once the textbook, then you will get an idea about all the questions which are written on the board. If any doubts, you can ask in the open class. Second question. What is test cross? Mention its significance. What is test cross? Mention its significance. The third question. Write any two differences between incomplete dominance and co-dominance. With an example, with an example. Next, what is linkage? What is linkage? Mention its significance. Mention its significance. Next, what are multiples? Give example.
example. What is unit square? Why it is used in genetics? Dear friends, just you see, so two more questions only. Write any three reasons for selection of pea plant and Bison sativa by Mendel for his hybridization experiments. ಯಾಕೆ ಉಪಯೋಗಿಸಿದ್ರು ಅವ್ರಿಗೆ ಅಂದ್ರೆ ಮೂರು ಕಾರಣಗಳನ್ನು ಕೊಡಿ ಅಂತ ಕೇಳ್ತಾರೆ. ಮೂರು ಕಾರಣಗಳು ಯಾಕೆ ಅವರು ಪೀ ಪ್ಲಾಂಟ್ ಅನ್ನೇ ತಮ್ಮ ಎಕ್ಸ್ಪೆರಿಮೆಂಟಲ್ ಪ್ಲಾಂಟ್ ಆಗಿ ಉಪಯೋಗಿಸಿದ್ರು ಅನ್ನೋದಕ್ಕೆ. ವಾಟ್ ಈಸ್ ದಿಸ್ ಕ್ರಾಸ್ ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್. ಆಮೇಲೆ ರೈಟ್ ಎನಿ ಟೂ ಡಿಫರೆನ್ಸಸ್ ಬಿಟ್ವೀನ್ ಇನ್ಕಂಪ್ಲೀಟ್ ಡಾಮಿನೆನ್ಸಿ ಅಂಡ್ ಕೋ ಡಾಮಿನೆನ್ಸಿ with an example. Okay, so adakke nirdishtavadanta examples anna mention maadittu adanna thaa nodkobeku. Amele what is the linkage, mention its significance, adanna kuda neevu nodi linkage andre enu antha idanna helikottidini naanu. What are multiples anthe heli mattu with udaharane andre give example for this one, what are multiples anta. Amele what is Fourier square, why it is used in genetics annodu bagge neevu ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ನಾಳೆ ಕ್ಲಾಸಲ್ಲಿ ನಾನು ಕ್ವಶನ್ಸನ್ನು ಕಂಟಿನ್ಯೂ ಮಾಡಿಬಿಟ್ಟು ಆಮೇಲೆ ಮುಂದಿನ ಪಾರ್ಟನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಸೊ ಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್. ಓಕೆ.